ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಚಾರು ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಚಾರು ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ. ಸೊ ಈ ಒಂದು ವೀಡಿಯೋವನ್ನು ತುಂಬ ರಿಕ್ವೆಸ್ಟ್ ಮಾಡ್ತಾರೆ ಜನ. ಸೊ ಇದನ್ನು ಮಾಡಿ ಮೇಡಮ್ ಅಂತ. ಸೊ ಖಂಡಿತ ಇವತ್ತಿನ ಒಂದು ಸಂಚಿಕೆಯಲ್ಲಿ ಆ ಒಂದು ಟಾಪಿಕಿನ ಬಗ್ಗೆ ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಖಂಡಿತ ಕೊನೆ ತನಕ ನೋಡಿ. ಆ್ಯಂಡ್ ಇದು ಬಂದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಯಾರ ಜೊತೆಲ್ಲ ಇದು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಓಕೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಮ್ಮ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ, ಅವರ ಒಂದು ಥಾಟ್ ಪ್ರಾಸೆಸ್, ಆಲೋಚನೆಗಳು ಯಾವ ರೀತಿ ಇದೆ ನಿಮ್ಮ ಬಗ್ಗೆ. ಓಕೆ. ಸೊ ಲೆಟ್ಸ್ ಸಿ ಯುವರ್ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಅಸ್ ವಿತ್ ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇದ್ದೀರಾ. ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜೀಸ್. ಓಕೆ, ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬರ್ತಾನೆ. ಹ್ಯಾವ್ ದ ಚಾರಿಯೇಟ್, ಹೈ ಪ್ರೀಸ್ಟಸ್. ಓಕೆ, ಸೊ ನೈನ್ ಆಫ್ ವ್ಯಾಂಡ್ಸ್ ಬರ್ತಾರೆ. ಓಕೆ, ಆ್ಯಂಡ್ ವಿ ಹ್ಯಾವ್ ನೈಟ್ ಆಫ್ ಸ್ವಾರ್ಡ್ಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಎಲ್ಲೂ ತುಂಬ ಜನ ಬಹಳಷ್ಟು ದಿನಗಳಿಂದ ತಿಂಗಳುಗಳಿಂದ ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಮಾಡ್ತಾನೇ ಇದ್ದೀರಾ ಅಂತ ಸಹ ಇಲ್ಲಿ ಬರ್ತಾರೆ. ಅಂದರೆ ಒಂದು ರೀತಿ ಹೇಳೋದ್ರೆ ತುಂಬ ಪೇಷಂಟಾಗಿ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವ್ರು ಗೈಡೆನ್ಸ್ ತೊಗೋತಾ ಇದ್ದೀರಾ, ಯಾವಾಗ ಬರ್ಬೋದು, ಯಾವ ರೀತಿ ಆಗ್ಬೋದು ನಮ್ಮ ಸಂಬಂಧ. ಸೊ ಈ ಥರ ಒಂದು ಎನರ್ಜೀಸ್ ಇಲ್ಲಿ ಬಹಳ ಕಾಣ್ತಿದೆ. ಸೊ ಗೈಸ್, ಈ ಎನರ್ಜೀಸ್ನ ನೋಡೋದಾದ್ರೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಸಿ ನಿಮ್ಮ ವ್ಯಕ್ತಿಗೆ ಒಂದು ರೀತಿ ಹೇಳೋದಾದ್ರೆ ಬಹಳಷ್ಟು ಗೋಲ್ಸ್ ಇದೆ, ಒಂದು ಆಸೆ ಇದೆ, ನಾನು ಚೆನ್ನಾಗಿ ಬೆಳಿಬೇಕು, ಸೊಸೈಟಿನಲ್ಲಿ ಒಳ್ಳೆ ಹೆಸರನ್ನು ಮಾಡಬೇಕು ನಾನು, ಆ್ಯಂಡ್ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕಂದ್ರೆ ಇವರು ತುಂಬ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರ ಲೈಫಲ್ಲಿ ಅಂತಲೇ ಇಲ್ಲಿ ಹೇಳ್ಬೋದು. ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ಡಿಲೇ ಆಗ್ತಾ ಇದೆ. ಓಕೆ. ಸೊ ಇವ್ರು ಹೇಗಂದರೆ, ಈ ಕಡೆ ಇವರ ಕರಿಯರ್ ಮೇಲೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಈ ಕಡೆ ನಿಮ್ಮ ರಿಲೇಷನ್ಶಿಪ್ ಸಂಬಂಧಗಳಿಗೆ ಸಹ ಅವರು ವ್ಯಾಲ್ಯೂವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಓಕೆ. ಆ್ಯಂಡ್ ಭಾಳ ಕನ್ಫ್ಯೂಷನ್ ಅಂತಕ್ಕಂಥದ್ದು ಇದೆ ಇವರ ಲೈಫಲ್ಲಿ. ಅಂದರೆ ನಾನು ಯಾವ ದಾರಿಯನ್ನು ಚೂಸ್ ಮಾಡಬೇಕು. ಸಿ ಇವ್ರು ಎಷ್ಟು ಮನಸ್ಸು ಚಂಚಲ ಆಗುತ್ತೆ ಒಮ್ಮೆ ಅಂತಂದರೆ, ಇನ್ನೂ ಪಾಸಿಟಿವ್ ಆಗಿ ಒಂದು ಥಿಂಕ್ ಮಾಡ್ತಿರ್ತಾರೆ, ಆ್ಯಂಡ್ ಸಡನ್ಲಿ ಅದರಲ್ಲಿ ಒಂದು ರೀತಿ ಒಂದು ನೆಗೆಟಿವಿಟಿ ಕಾಣಿಸ್ಕೊಳ್ಳೋದು ಅಥವಾ ಇನ್ನೇನೋ ಆಲೋಚನೆಗಳು ಇವ್ರನ್ನ ಲೈಕ್ ಕಾಡಿಯ ಏನು ಪಾಸಿಟಿವಿಟಿ ಇದೆ ಅದನ್ನು ಸಹ ಇವ್ರಿಗೆ ಒಂದು ರೀತಿ ಅದು ಹೋಗ್ಬಿಡುತ್ತೆ. ಅಂದರೆ ಆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬರ್ತಿಲ್ಲ ಇವ್ರಿಗೆ ಮೇಯ್ನಾಗಿ. ಆ್ಯಂಡ್ ಇವ್ರು ಎಷ್ಟೋ ಜನರುಗಳಿಂದ ಸಜೆಷನನ್ನು ಪಡೀತಾ ಇದ್ದಾರೆ, ಬಟ್ ಏನಂತಂದರೆ ಇವ್ರಿಗೆ ಒಂದು ರೀತಿ ದೃಢವಾದ, ಅಂದರೆ ಇವ್ರಿಗೆ ಏನು ಬೇಕೋ ಅದು ಸಿಗ್ತಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲೋ ಆ ಕನ್ಫ್ಯೂಷನ್ ಅಂತಕ್ಕಂಥದ್ದು ಭಾಳಷ್ಟಿದೆ. ಆ್ಯಂಡ್ ಇವ್ರು ಸುಮಾರು ಕಡೆ ಗೈಡೆನ್ಸ್ ಕೇಳಿದ್ದಾರೆ, ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಇವರು ತಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಯಾವಾಗ ತಾನು ಮಾಡೋ ಕೆಲಸಕ್ಕೆ ಆ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಸಿಕ್ಕಲ್ಲ, ಆವಾಗ ನಮಗೆ ಏನಾಗುತ್ತೆ, ಬಹಳ ಒಂದು ಆ್ಯಂಗ್ಸೈಟಿ, ನೋವು, ಪೇಯ್ನ್ ಅಂತಕ್ಕಂಥದ್ದು ಎಲ್ಲ ಒಟ್ಟೊಟ್ಟಿಗೆ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇವ್ರು ಎಷ್ಟರ ಮಟ್ಟಿಗೆ ಆ ಒಂದು ವಿಚಾರದಲ್ಲಿ ನೊಂದಿದ್ದಾರೆ ಅಂತಂದರೆ, ರಾತ್ರಿ ಸಹ ಇವ್ರಿಗೆ ನಿದ್ದೆ ಮಾರಲ್ಲ, ಅಥವಾ ರಾತ್ರಿ ಸಹ ಏನೋ ಒಂದರೂ ಒಂದು ಯೋಚಿಸ್ತಿರ್ತಾರೆ, ಅಥವಾ ಮಾನಸಿಕವಾಗಿ ಬಹಳ ಬಹಳ ಇವರು ಒಂದು ಹಿಂಸೆಯನ್ನು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಇನ್ನೊಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ತುಂಬ ಇದೆ ಇವ್ರಿಗೆ. ಸೊ ಆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಎಲ್ಲೋ ಇವ್ರಿಗೆ ಲ್ಯಾಕ್ ಆಗ್ತಾ ಇದೆ.
ಆ್ಯಂಡ್ ಇವರ ಒಂದು ಆಲೋಚನಾ ಶಕ್ತಿ ಯಾಕೆ ಇವ್ರಿಗೆ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಿ ಒಂದು, ಇವರು ತುಂಬ ಬೇಗ ತಮ್ಮ ನಿರ್ಧಾರಗಳನ್ನು ಬದಲಾಯಿಸ್ಕೋತಾರೆ. ಸೊ ಈವನ್ ನಿಮ್ಮ ವಿಚಾರದಲ್ಲೂ ಇದೇ ನಡೀತಾ ಇರೋದು. ತುಂಬ ಬೇಗವಾಗಿ ವಿಚಾರ ಅಂದರೆ, ಸೊ ಇವತ್ತು ಚೆನ್ನಾಗಿ ಮಾತಾಡ್ತಾರೆ, ಸೊ ನಾಳೆ ನೀವು ಕಾಲ್ ಮಾಡಿದ್ರೆ ಒಂದು ರೀತಿ ನೀವು ಯಾರು ಏನು ಅಂತ ಗೊತ್ತೇ ಇಲ್ವೇನೋ ಅನ್ನೋ ರೀತಿ, ಒಂದು ಸ್ಟ್ರೇಂಜರ್ ಜೊತೆ ಹೇಗೆ ಮಾತಾಡ್ತಾರ ಆ ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆಲ್ಲ ಒಂದು ಕಡೆ ಆ ಶಾಕ್ನ ತಡ್ಕೊಳಕ್ಕಾಗಲ್ಲ, ಅಥವಾ ಸಡನ್ನಾಗಿ ಬ್ಲಾಕ್ ಮಾಡಿಬಿಡ್ತಾರೆ, ರೀಸನ್ ಇರಲ್ಲ. ಅಂದರೆ ಒಂದು ಕಡೆ ಇವ್ರಿಗೆ ಸ್ಟೇಬಲ್ ಆಗಿ ನಿಲ್ಲಲಿಕ್ಕೆ ಆಗ್ತಿಲ್ಲ. ಅದು ನಿಮ್ಮ ವಿಚಾರವನ್ನೇ ನೀವು ತಗೊಳ್ಳಿ ಅಥವಾ ಬೇರೆಯವ್ರ ವಿಚಾರ, ಇವ್ರ ಕೆಲಸದ ವಿಚಾರ ಆದ್ರೂ ತಗೊಳ್ಳಿ, ಅಂದರೆ ಆ ದೃಢತೆ ಅಂತಕ್ಕಂಥದ್ದು ಇವ್ರಿಗೆ ಇನ್ನೂ ಸಿಕ್ಕಿಲ್ಲ ಲೈಫಲ್ಲಿ ಅಂತಲೇ ಹೇಳ್ಬೋದು. ರೈಟ್, ಸೊ ಏಂಜಲ್ ಗೈಡೆನ್ಸ್ನ ನೋಡೋಣ ನಿಮಗಾಗಿ ಈ ಒಂದು ಪರಿಸ್ಥಿತಿಗೆ. ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಗೈಡೆನ್ಸ್, ಏನು ಮಾಡ್ಬೋದು, ಹಾಗಿದ್ರೆ ನೀವು ವೇಟ್ ಮಾಡ್ಬೋದಾ ಈ ವ್ಯಕ್ತಿಗೆ ರಿಕವರಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಇಫ್ ಯು ಬಿಲೀವ್ ಓಕೆ, ಆ್ಯಂಡ್ ವಿ ಹ್ಯಾವ್ ಇಂಪ್ರೂವಿಂಗ್ ಹೆಲ್ತ್ ಓಕೆ. ಸೊ ಎಲ್ಲ ಒಂದು ಕಡೆ ನೋಡೋದಾದರೆ ಫ್ರೆಂಡ್ಸ್, ರಿಕವರಿ ಆಗುತ್ತೆ ಅಂತಲೇ ಏಂಜಲ್ಸ್ ಹೇಳ್ತಾರೆ. ಆದರೆ ನೀವು ದೃಢವಾಗಿ ನಂಬಬೇಕು, ನಿಮ್ಮ ನಂಬಿಕೆ ಮೇಲೆ ಎಲ್ಲವೂ ನಿಂತಿದೆ ಓಕೆ. ಆ್ಯಂಡ್ ರಿಕವರಿ ಸ್ಟೇಜಲ್ಲಿ ಇದೆ ಇವ್ರು, ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ, ಇವ್ರು ಯಾಕೆ ಇಷ್ಟೊಂದು ಕನ್ಫ್ಯೂಷನ್ನು ಇಷ್ಟೊಂದೆಲ್ಲ ಇದೆ, ಇದು ರಿಕವರಿ ಆಗ್ತಿದೆ ಇವರ ಲೈಫಲ್ಲಿ. ಅಂದರೆ ಒಂದು ರೀತಿ ನಾನು ಕನ್ಸಿಡರ್ ಮಾಡೋದಾದರೆ ಒಂದು ಬ್ಯಾಡ್ ಕರ್ಮ ಅಂತಕ್ಕಂಥದ್ದು ನಡೀತಾ ಇತ್ತು ಇವರ ಲೈಫಲ್ಲಿ ಇಷ್ಟು ದಿವಸ. ಸೊ ಅದನ್ನು ಓವರ್ಕಮ್ ಮಾಡಿ ಅವ್ರು ಮುಂದೆ ಬರ್ತಾ ಇದ್ದಾರೆ ಓಕೆ. ಆ್ಯಂಡ್ ಅದನ್ನು ಎದುರಿಸಿ ಆ ಕಾಲಚಕ್ರವನ್ನು ಎಲ್ಲ ಕರ್ಮಗಳನ್ನ ಕಳೆದು ಒಂದು ಬದಲಾವಣೆ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಆಗ್ತಾ ಇರ್ಬೋದು. ಸೊ ಹಾಗಾಗಿ ನಂಬಿಕೆಯನ್ನು ಇಡಿ, ದಯವಿಟ್ಟು ನಂಬಿಕೆಯನ್ನು ಕಳ್ಕೋಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಯೆಸ್, ಇಂಪ್ರೂವಿಂಗ್ ಹೆಲ್ತ್, ಅಂದರೆ ಹೆಲ್ತ್ ಸಹ ಇಲ್ಲಿ ನಿಮಗೆ ಇಂಪ್ರೂವ್ ಆಗುತ್ತೆ. ಯಾರೆಲ್ಲ ನಾನು ಹೇಳಿದೆ ತುಂಬಾ ಒಂದು ರೀತಿ ಡಿಪ್ರೆಷನಲ್ಲಿ ಇದ್ದೀರಾ, ತುಂಬ ಮಾನಸಿಕವಾಗಿ ಅವ್ರು ಚಿಂತೆಗೊಳಗಾಗಿದ್ದಾರೆ ಅಂತ, ಸೊ ಅದು ಸಹ ಸುಧಾರಣೆ ಆಗುತ್ತೆ, ಹೆದರೋ ಅವಶ್ಯಕತೆ ಇಲ್ಲ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಓಕೆ. ಸೊ ಕಾನ್ಫಿಡೆನ್ಸಿಂದ ಇರಿ, ಖಂಡಿತ ಒಂದು ಸ್ವಲ್ಪ ತಡ ಆದ್ರೂ ನೀವೇನು ಇಷ್ಟು ದಿವಸ ವೆಯ್ಟ್ ಮಾಡಿದ್ದೀರಾ, ಇಲ್ಲಿ ಇದಕ್ಕೆ ಒಂದು ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಓಕೆ. ಸೊ ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಸ್ಟೇ ಕಾಮ್ ಅಂತ ನಾನು ಹೇಳ್ತೀನಿ ಓಕೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.